ಈ ದೇಶಕ್ಕೆ ಸ್ವತಂತ್ರ ತರಬೇಕು. ನೋಡಿ ನಮ್ಮ ಯತ್ನಾಳವರು ಹಿಂಗೆ ಫೆರಿ ಮತ್ತೊಂದು ಅಸೆಂಬ್ಲಿ ಸ್ಟಾರ್ಟ್ ಮಾಡಿರಿ, ನಾನು ಹೆಂಗಿಲ್ಲಿ ನಾವು ಮಾತಾಡೋದೇ ಕೇಳಿ. ನೀವು ಎಲ್ಲ ಸಂವಿಧಾನ ಅಂತೀರಿ, ಹಿಂಗೆ ಮಾಡ್ತಾ ಇದ್ದೀರಿ. ನಮ್ಮ ಇವರು ಮಾತಾಡುವಾಗ ಜ್ಞಾನೇಂದ್ರ ಅವರು, ಅರಗದ ಜ್ಞಾನೇಂದ್ರ ಅವರು, ನಾವು ಕೈ ಕಣ್ಣು ಹಿಂಗೆ ಬಿಟ್ಟು ಕೂತಿದ್ದೆ ನಾನು, ಯಾಕೆಂದ್ರೆ ಭಾಳ ಒಳ್ಳೆ ವಿಷಯ ಹೇಳ್ತಾರೆ ಅಂತ. ಈಗೆಲ್ಲ ಅಲ್ಲಿ ಭಾಷಣ ಶುರು ಮಾಡಿದ್ದೀರಿ, ಹಿಂಗೆ ಮಾಡಬಾರ್ದು. ಯಾಕೆಂದರೆ ಏನೋ ಬಂದಿದ್ದೀವಿ, ಅಪ್ಪಿ ತಪ್ಪಿ ಇಲ್ಲಿ ಬಂದುಬಿಟ್ಟಿದ್ದೀವಿ, ಬಂದ ಮೇಲೆ ಒಂದು ಸ್ವಲ್ಪ ನಡ್ಕೊಂಡು ಹೋಗೋಣ, ಈ ಸದನದೊಳಗೆ ಇರುವಾಗಾರು ಒಂದು ಸ್ವಲ್ಪ ಅಚ್ಚುಕಟ್ಟ ನಡ್ಕೊಂಡು ಆಚೆ ಕಡೆಗೆ ಹೋಗೋಣ ಅನ್ನೋದು ನನ್ನ ಅಭಿಲಾಸೆ. ಅದ್ರ ಬಗ್ಗೆ ಯಾರು ತಪ್ಪು ತಿಳ್ಕೋಬೇಡಿ ಅಂತಕ್ಕಂಥದ್ದನ್ನ ಹೇಳಿ, ಇಲ್ಲ ಮೂರು ಸಾರಿ ಬಂದಿದ್ಯಾ ಅಲ್ಲ ಅಲ್ಲ ಬಂದಿದೀವಿ, ಕ್ಷೇತ್ರದ ಜನ ನಿನ್ನನ್ನು ಆಯ್ಕೆ ಮಾಡಿ ಕಳಿಸಿ ಆಯ್ಕೆ ಮಾಡಿ ಕಳಿಸಿದಾರೆ, ತಪ್ಪಿ ತಪ್ಪಿ ಬಂದಿ ಏನ್ ಮಾಡೋದು, ಬಂದ್ಬಿಟ್ಟಿದೀವಲ್ಲ, ಇತಿಹಾಸ ಇಲ್ದವ್ರು ನಾವು. ಇತಿಹಾಸ ಇಲ್ಲ, ನಮ್ಮ ಅಪ್ಪ ಹೆಬ್ಬೆಟ್ಟು ನಮ್ಮವ್ವ ಹೆಬ್ಬೆಟ್ಟು, ಜನರೇ ನಿನಗೆ ನಮಗೆ ಅವರ ಮ್ಯಾಂಡೇಟ್ ಅನ್ನ ಕೊಟ್ಟು ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ ಕಳಿಸ್ಕೊಟ್ಟಿದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಆ ಸ್ವತಃ ರೀ ಚಿರಂತಿ ಮಠ ಅವ್ರೆ, ನಾವು ಮಾತಾಡಕ್ ಆಗಲ್ರಿ. ಆಮೇಲೆ ಅಣ್ಣ ನೀ ಚೆನ್ನಾಗಿ ಮಾತಾಡ್ತೀಯ ಅಂತಾನೆ ಕ್ಷೇತ್ರ ಜನ ನಿನಗೆ ಇಲ್ಲಿ ಕಳಿಸಲ್ಲ. ಅಲ್ಲ ಸರಿ, ನನಗೆ ಪಾಯಿಂಟ್ ಒಟ್ಟು ಇದಾಗ್ತದೆ. ಇಲ್ಲ ಅಧ್ಯಕ್ಷರೇ, ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಕಳ್ಸ, ಬರೇ ಮಾತಾಡೋದಲ್ಲ. ಶಿವಲಿಂಗ ಗೌಡರು ಒಂದ್ಸರಿ ಸರಿ ಪೇಪರ್ ಹಿಡಿದ್ರೆ ಕ್ಷೇತ್ರದಲ್ಲಿ ಬಿಡ್ಸಕ್ಕಾಗಲ್ಲ, ಅವ್ರಿಗೆ ಮಾತನಾಡ್ಲಿಕ್ಕೆ ಬಿಡ್ರಿ, ಇಲ್ಲಾಂದ್ರೆ ಮತ್ತೆ ಒಂದ್ ಗಂಟೆ ಎಕ್ಸ್ಟ್ರಾ ತಗೋತಾರ ಅವರು. ಸರ್ ನೀವು ಮಾತಾಡಿ ಸರ್, ನೀವು ಸಕ್ಕತ್ತಾಗಿ ಮಾತಾಡ್ತೀರಾ, ನಿಮ್ ಭಾಷಣ ಕೇಳಕ್ಕೆ ನಾವು ಬಂದಿರೋ. ಇಲ್ಲ ಇಲ್ಲ, ಖರ್ಗೆ ಅವರು ಪ್ರಿಯಾಂಕ ಅವ್ರು ಹೇಳದಂಗೆ ಅರ್ಧ ಹೇಳಿದ್ರು, ಚೆನ್ನಾಗಿ ಮಾತಾಡ್ತೀರಿ ಗೌಡ್ರೆ, ಚೆನ್ನಾಗಿ ಮಾತಾಡ್ತೀರಿ ಅಂತ ಕಳಿಸಿದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ತೀರಿ ಅಂತಾನು ಕಳಿಸಿದ್ದಾರೆ, ಜೊತೆಗೆ ಇನ್ನೊಂದು ಪಾಯಿಂಟ್ ಬಿಟ್ರು, ಚೆನ್ನಾಗಿ ಜಗಳ ಮಾಡ್ತೀರಿ ಅಂತಾನು ಕಳಿಸಿದ್ದಾರೆ. ಇಲ್ಲ ಇಲ್ಲ ಏನಿಲ್ಲ, ರಾಜೀವ್ ಅವರು ಅವರು ಕಾಗದ ಹಿಡಿದ್ರೆ ದೆವ್ವಾನು ಬಿಡ್ಸಕ್ಕಾಗಲ್ಲ ಅವ್ರ ಕಡೆಯಿಂದ ಅಂತ, ಅದಂದ್ರೆ ಜಗಳ ಮಾಡ್ಬಿಟ್ಟೆ ತಗೊಂಡು ಹೋಗೋದು. ಮುಂದುವರಿಸಿ ಮುಂದುವರಿಸಿ ಗೌಡ್ರೆ. ಈಗ ನಿಜ ಸ್ವತಂತ್ರವನ್ನ ತರ್ತಕ್ಕಂತ ದೃಷ್ಟಿನಲ್ಲಿ ಮಹಾತ್ಮ ಗಾಂಧೀಜಿಯವರನ್ನ, ಸುಭಾಷ್ ಚಂದ್ರ ಬೋಸ್ರವರನ್ನ ಮತ್ತು ಜವಹರ್ಲಾಲ್ ನೆಹರೂರವರನ್ನ, ಎಲ್ಲ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ, ಡಾಕ್ಟರ್ ರಾಧಾಕೃಷ್ಣನ್ ಅವರನ್ನ, ಎಲ್ಲ ಯಾರು ಈ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿ ತಂದ್ರು ಅವ್ರನ್ನೆಲ್ಲ ನಾವು ಇವತ್ತು ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ, ಮುಂದೆ ನಾವು ಸಂವಿಧಾನದ ರಚನೆಯ ವಿಚಾರಕ್ಕೆ ಹೋಗೋಣ. ಸಂವಿಧಾನದ ರಚನೆ ಬ್ರಿಟಿಷ್ನವರು 1930ರಲ್ಲಿ ಸ್ವಲ್ಪ ಕ್ಲೂ ಕೊಟ್ಟರು, ನಿಮಗೆ ನಾವು ಸ್ವತಂತ್ರ ಕೊಡ್ತೀವಿ, ನೀವು ಹೆಂಗೆ ಆಳ್ತೀರಾ, ನಿಮಗೆ ಶಕ್ತಿ ಇದೆಯಾ, ನಿಮ್ಮ ಕೈಲಿ ಆಗುತ್ತಾ, ಈ ಪ್ರಶ್ನೆ ಮಾಡಿದರು. ಆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಬಹಳ ಜನ ಟೀಕೆ ಮಾಡಿರ್ತಕ್ಕಂಥದ್ದನ್ನೆಲ್ಲ ನಾನು ಬರ್ಕೊ ಬಂದಿದ್ದೆ, ರೆಫರ್ ಮಾಡೋಕ್ಕೆ ಹೋಗಲ್ಲ.